ओम ह्रीं क्लीं फट सो ओम आदिशक्तिये नमः ओम भद्रकालिये नमः ओम ह्रीं क्लीं फट स्वाहा ನಮ ನನ್ನ ಪೂಜೆಯ ಮೊದಲನೇ ಭಾಗ ಮುಗಿತು. ಎಲ್ಲ ದಿಕ್ಕಿನಲ್ಲೂ ಅಕ್ಕ ದಿಕ್ ಬಂಧನ ಹಾಕಿದ್ದೀನಿ. ಇನ್ನ ಅವಳು ಕಮಕ್ಕಿಮ್ಮಕ್ಕಳಿಂದ ನಿಮ್ ಮಾತು ಕೇಳ್ತಾಳೆ. ಇನ್ನು ಎರಡು ಪೂಜೆ ಆಗ್ಬೇಕು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮಗೆ ಉಲ್ಟಾ ಆಗುತ್ತೆ. ಭಕ್ತಿಯಿಂದ ಬೇಡ್ಕೊಳ್ಳಿ, ತಾಯಿ ಎಲ್ಲ ಕೊಡ್ತಾಳೆ. ಆಯ್ತು ಗುರುಗಳೇ. ನಮ್ಮೂರಲ್ಲಿ ಮಾಟ ಮಂತ್ರ ಯಾವಾಗ ನಿಲ್ಲುತ್ತಲೋ, ನಮ್ಗೆ ಹಾಕ್ಬೇಕಲ್ಲೋ, ಹೋಗ್ಬಿಡೋಣ. ನಮ್ಮೂರು ಅಂತ ಗೊತ್ತಾದ್ರೆ ಸಾಕು, ಅಕ್ಕ ಪಕ್ಕದವರು ಎಲ್ಲ ಕಿಕ್ಕರಿಸ್ಕೊಂಡು ನೋಡ್ತಾರೆ. ಮಕ್ಕಳು ಮರಿನ ಜೋಪಾನ ಮಾಡ್ಕೊಳ್ಳಿ ಅಂತ ಮಾತಾಡ್ಕೊಳ್ತಾರೆ. ತಲೆ ಎತ್ಕೊಂಡು ತಿರುಗಾಗ್ತಿಲ್ಲ, ಆ ಥರ ಆಗ್ಬಿಡಿ ನನ್ನ ಊರಿನ ಕತೆ. ನೋಡಿ, ನೀವೇನೋ ಮಾತಾಡಬೇಡಿ. ನಾವು ನಮ್ಮ ಆಚಾರ ವಿಚಾರಗಳನ್ನ, ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಕೊಲೆ ದೃಢ ಏನು ಮಾಡ್ತಾ ಇಲ್ವಲ್ಲ, ಪೂಜೆ ಮಾಡಬೇಡ, ಹೋಮ ಹವನ ಮಾಡಬೇಡ ಅಂದರೆ. ಈಗಲೇ ಮಳೆ ಇಲ್ಲ, ಬೆಳೆ ಇಲ್ಲ, ದೇವ್ರ ದಿಂಡನ್ನು ಬಿಟ್ಬಿಡು ಅಂತೇಳು, ಅದು ನಿಂತೋಗ್ಲಿ ಅತ್ಲಾಗೆ. ಇಂಥ ಮಂತ್ರವಾದಿಗಳನ್ನು ಮಟ್ಟ ಹಾಕ್ಲೇಬೇಕು. ಮಾತಿನ ಮೇಲೆ ನಿಗಾ ಇರಲಿ. ಮಟ್ಟ ಹಾಕೋದು ಅಂದರೆ ಏನರ್ಥ? ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಅಂತ ನಾವು ಪೂಜೆ ಅಷ್ಟನ್ನೇ ಮಾಡೋದು. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬರಬೇಡಿ. ನಾನೇ ಮಾಡಿಕೊಟ್ಟಿರೋ ಯಂತ್ರದಿಂದ ನೂರಾರು ಜನಕ್ಕೆ ಒಳ್ಳೇದಾಗೈತೆ ಹೊರತು ಕೆಟ್ಟದಂತೂ ಆಗಿಲ್ಲ. ಇಲ್ಲಿ ಯಾರಾದರೂ ಒಬ್ಬರ ಕೈನಾಗ ಹೇಳ್ಸಿ ನಾನು ಮೋಸ ಮಾಡಿದ್ದೀನಿ ಅಂತ. ಇದೇ ಕಂಡ್ರೆ ನಿಮ್ಗಳ ಬಂಡವಾಳ ಎಲ್ಲಿ, ನಮ್ಮ ಜನಗಳ ಕೈ ಕಾಲು ಲ್ಯಾಪ್ಸ್ ಮಾಡ್ಬಿಡ್ತಾರೆ ಅನ್ನೋ ಭಯ ಇವರಿಗೆ. ಒಂದು ನಿಮಿಷ, ಸುಮ್ಮನೆ ಒಬ್ಬರ ಮೇಲೆ ಒಬ್ರು ಮಾತಾಡ್ತಾ ಇದ್ರೆ ಅದಕ್ಕೆ ಮೊದಲಿರಲ್ಲ ಕೊನೆ ಇರಲ್ಲ. ಕಾಲ ಬದಲಾದ್ರೂ ಇನ್ನೂ ನಮ್ಮ ಜನಕ್ಕೆ ಬುದ್ಧಿ ಬಂದಿಲ್ಲ. ಹಲೋ ಪೊಲೀಸ್, ಯಾರಿಗಾದ್ರೂ ಇವ್ರ ಬಗ್ಗೆ ಗೊತ್ತೇನ್ರಿ? ಇವರು ನಮ್ಮೂರಿನ ಶಿವರಾಮ್ ಗೌಡ್ರ ಮಗಳು. ಏನ್ ಕೆಲಸ ಮಾಡ್ಕೊಬಿಟ್ಟೆ ಮಾನ್ವಿ? ಮಾನ್ವಿ, ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ಬಿಟ್ಟಿಯಲ್ಲಮ್ಮ. ಎರಡು ತಿಂಗಳಲ್ಲಿ ಮದ್ವೆ ಆಗ್ಬೇಕಾಗಿರೋ ಹುಡುಗಿ. ಈ ಮಾಟ ಮಂತ್ರಕ್ಕೆ ನಮ್ಮೂರಲ್ಲಿ ಇನ್ನೂ ಎಷ್ಟು ಜನ ಹೆಣ್ಮಕ್ಳು ಬಲಿ ಆಗ್ಬೇಕೋ ಏನೋ. ಸರ್, ಒಳ್ಳೆ ಜನ, ಅವ್ರ ಪಾಡಿಗೆ ಅವ್ರು ಇರ್ತಾ ಇದ್ರು. ಸರ್, ಹುಡುಗಿ ಇಲ್ಲಿರ್ಲಿಲ್ಲ, ಬೇರೆ ಊರಲ್ಲ ಲಾಸ್ಟಲ್ಲಿ ಬಿಟ್ಟಿದ್ರು. ಆ ಹುಡುಗಿ ಹೇಗೆ, ಅವಳ ನಡವಳಿಕೆ ಹೇಗಿತ್ತು? ಒಳ್ಳೆ ಹುಡುಗಿ ತರನೇ ಕಾಣಿಸ್ತಾ ಇದ್ಲು ಸರ್, ನಿಶ್ಚಿತಾರ್ಥನೂ ಆಗಿತ್ತು. ಮನೆಯವರೆಲ್ಲ ಖುಷಿಯಾಗಿ ಇದ್ರು, ಅದ್ ಏನಾಯ್ತೋ ಗೊತ್ತಿಲ್ಲ ಸರ್. ಹಳ್ಳಿಯಲ್ಲಿ ಮಾಂತ್ರಿಕ ಬೀರೇಶ್ವರನ್ನ ಕೆಲವರು ಬಿಡ್ಬೇಕು ಅಂತ ಗಲಾಟೆ ಮಾಡಿದ್ರು, ಕೆಲವರು ಬಿಡಬಾರ್ದು ಅಂತ ಗಲಾಟೆ ಮಾಡಿದ್ರು. ಇನ್ಸ್ಪೆಕ್ಟರ್ ಬೀರೇಶ್ವರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು, ಅಲ್ಲಿ ಅವನಿಗೆ ಜುಡಿಷಿಯಲ್ ಕಸ್ಟಡಿ ಆಯ್ತು, ಅವನನ್ನ ಜೈಲಿಗೆ ಕಳಿಸಿದ್ರು. ಜೈಲಲ್ಲಿರೋ ಕೈದಿಗಳಲ್ಲಿ ಜರ್ನಲಿಸ್ಟ್ ಕಾಂತಪ್ಪ ಕೂಡ ಇದ್ದ. ಹಲೋ ಹಲೋ, ಯಾಕೆ ಫೋನ್ ಎತ್ತಾ ಇಲ್ಲ? ಬಂದಿಲ್ಲಿ ಮಾತಾಡ್ತೀಯ ಅಥವಾ ನಾನೆಲ್ಲಿ ಬರ್ಲಾ?
ಬೇಡ ಬೇಡ, ನಾನೇ ಬರ್ತೀನಿ. ಸುಮ್ಮನೆ ಮೇಲಿಂದ ಮೇಲೆ ಫೋನ್ ಮಾಡಕ್ಕೆ ಹೋಗ್ಬೇಡ, ನಾನೊಂದು ಮೀಟಿಂಗಲ್ಲಿ ಇದ್ದೀನಿ. ನನ್ನ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಓಕೆ ಬಾಯ್. ಏನ್ ಕುಮಾರ, ಅಪರೂಪಕ್ಕೆ ಬಂದಿದ್ಯಾ? ಮನೆ ಕಡೆ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರೋ? ಹಾಂ ಮಾವ, ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರೆ. ಇಲ್ಲೇ ನನ್ನ ಕೊಲೀಗ್ ಒಬ್ರು ಮನೆ ಇತ್ತು, ಅಲ್ಲಿಗೆ ಬಂದಿದ್ದೆ, ಹಾಗೆ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಏನು ಫೋನ್ ಮಾಡಾದ್ರೂ ಬರಬಾರ್ದಾ? ಇವತ್ತು ಯಾರೋ ಪೂಜೆ ಇಟ್ಕೊಂಡಿದ್ದಾರೆ, ನಾನು ಅಲ್ಲಿಗೆ ಹೋಗ್ಬೇಕು. ಅದು ನನ್ನ ಫೋನು ದಾರಿಲಿ ಬರ್ತಾ ಹೊಡೆದೋಯ್ತು, ಸೊ ಅದನ್ನು ರಿಪೇರಿಗೆ ಕೊಟ್ಟರೆ ಇನ್ನೊಂದು ಎರಡು ದಿನ ಆಗುತ್ತೆ ಅಂತಿದ್ದಾರೆ. ಮನೆಗೆ ಬೇರೆ ಫೋನ್ ಮಾಡಬೇಕಿತ್ತು, ನನ್ನ ಮೊಬೈಲ್ ನೋಡಿದ್ರೆ ಹೀಗಾಗಿದೆ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀಯಾ? ನನ್ನ ಫೋನಿಂದನೇ ಮಾಡೋ. ಪರವಾಗಿಲ್ಲ ಮಾವ, ನಿಮಗೆ ನಿಮ್ಮ ಕ್ಲೈಂಟ್ಸ್ ಫೋನ್ ಮಾಡ್ತಾ ಇರ್ತಾರೆ. ನೋಡು, ಈ ಫೋನಿನ ನಂಬರು ನಾನು ಯಾರಿಗೂ ಕೊಟ್ಟಿಲ್ಲ. ಅಷ್ಟಕ್ಕೂ ನನಗೆ ಫೋನ್ ಮಾಡಿ ಬರೋಂಥ ಗಿರಾಕಿ ಯಾರೂ ಇಲ್ಲ. ಸೀದಾ ನಮ್ಮ ಮನೆಗೆ ಬರ್ತಾರೆ, ಬೇಕಿದ್ರೆ ಈ ಫೋನ್ ಇಟ್ಕೋ. ನಿಮ್ಮ ಫೋನ್ ರಿಪೇರಿ ಆದಮೇಲೆ ನನ್ನ ಫೋನ್ ನನಗೆ ವಾಪಸ್ ಕೊಟ್ಬಿಡು. ಹಾಂ ಸರಿ. ಹಲೋ ಹಲೋ ಮಾನ್ವಿ, ನಾನು ನಿಮ್ಮ ಮನೆ ಹೊರಗಡೆ ಇದ್ದೀನಿ, ಬೇಗ ಆಚೆ ಬಾ. ಬಂದೇ ಇರು. ಮಾನ್ವಿ. ಅಮ್ಮ ಎಲ್ಲಿ ಹೋಗ್ತಾ ಇದೀಯ? ಅಮ್ಮ ನಾನು ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಯಾವ ಫ್ರೆಂಡು? ಅದು ಆ ದಿವ್ಯ ಇದ್ದಾಳಲ್ಲ, ಅವಳು ಇಲ್ಲಿ ರಿಲೇಷನ್ ಮನೆಗೆ ಬಂದಿದ್ದಾಳೆ, ಬಾ ಅಂತ ಕರೆದಿದ್ಲು, ಅದಕ್ಕೆ ಸ್ವಲ್ಪ ಹೋಗಿ ಬರ್ತೀನಿ. ಸರಿ ಹೋಗಿದ್ ಬಾ. ನೋಡು, ನಿಶ್ಚಿತಾರ್ಥ ಆಗಿರೋ ಹುಡುಗಿ, ಹಾಗೆಲ್ಲ ಹೊರಗಡೆ ಹೋಗಬಾರ್ದು. ಮೈಯಲ್ಲಿರೋ ಅರ್ಶನ ಇನ್ನ ಹಿಡ್ದಿರಲ್ಲ ಅಮ್ಮ. ನೋಡು, ಆಚೆ ಗಾಳಿ ಗಿಳಿಸೋಂಕುದ್ರೆ ಕಷ್ಟ ಆಗುತ್ತೆ. ಆಯ್ತಾ, ಹುಷಾರಾಗಿ ಬೇಗ ಹೋಗಿ, ಬೇಗ ಬಾ. ಸರಿ ಮಾ, ಬೇಗ ಬರ್ತೀನಿ. ನಿಮ್ಮ ಫೋನ್ ಏನಾಯ್ತು? ಅದು ನನ್ನ ಫೋನ್ ಕಳೆದು ಹೋಗ್ಬಿಟ್ಟಿದೆ. ನಾನು ಕಾಲೇಜ್ ಸ್ಟಾಫ್ ರೂಮಲ್ಲಿ ಇಟ್ಟಿದ್ದೆ. ಯಾರೋ ತಗೊಂಡ್ಬಿಟ್ಟಿದ್ರೆ, ಯಾರೋ ಗೊತ್ತಿದ್ದವರ ಹೀಗೆ ಮಾಡಿರ್ಬೇಕು. ಹೌದಾ? ಸರಿ, ಬಂದೇ ಇರಿ. ಏ ಬನ್ನಿ. ಏನಿದು ಮನ್ವಿ, ಒಡವೆ ಎಲ್ಲ ಹಾಕೊಂಡು ಬಂದಿದ್ಯಾ? ನಾವೀಗಲೇ ಮದ್ವೆ ಆಗೋಣ, ಅದಕ್ಕೆ ನಾನು ಒಡವೆ ಹಾಕೊಂಡು ಹೂ ಮುಟ್ಕೊಂಡು ಬಂದಿದ್ದೀನಿ. ಬಾ ಮೊದ್ಲು ಹೋಗಿ ಮದ್ವೆ ಆಗೋಣ. ಮನ್ವಿ ಒಂಚೂರು ಇಳಿ. ಇಳಿ ಹೇಳ್ತೀನಿ ನೋಡು. ನಿನ್ ಒಡವೆ ಎಲ್ಲ ತೆಗೆದು ಬ್ಯಾಗಲ್ಲಿ ಇಟ್ಕೊ, ಮೊದ್ಲೇ ಇದು ಕಾಡ್ದಾರಿ. ಸರಿ ಬೇಗ. ಟ್ರೈ ಅಲ್ಲ ಸರ್, ಬಾಡಿನಲ್ಲಿ ಯಾವ ಕ್ಲೂನು ಸಿಗಬಾರ್ದು. ಹಾಗೆ ಮರ್ಡರ್ ಮಾಡೋದು ನನ್ನ ಚಾಲೆಂಜ್ ಆಗಿತ್ತು ಸರ್. ಬಾಡಿ ಮೇಲೆ ಕ್ಲೂ ಸಿಗದೆ ಇದ್ರೂ ಕೊಲೆಗಾರನ ಹೇಗೆ ಕಂಡುಹಿಡಿಯೋದು ಅಂತ ನಮಗೆ ಚೆನ್ನಾಗಿ ಗೊತ್ತು. ಅವ್ಳನ್ನ ಯಾಕೆ ಸಾಯಿಸ್ದೆ ಹೇಳೋ ಸರ್. ನಾನು ಸೈನ್ಸ್ ವಿಭಾಗದಲ್ಲಿ ಲೆಕ್ಚರರ್. ಈ ಕೊಲೆ ಮಾಡೋಕ್ಕೂ ಮೊದಲೇ ಏನೇನು ಪ್ರಿಪ್ರೇಷನ್ ಬೇಕೋ ಎಲ್ಲ ಮಾಡ್ಕೊಂಡಿದ್ದೆ ಸರ್. ಎಲ್ಲೋ ಅವಳಿಗೆ ಅನುಮಾನ ಬರ್ದೇ ಇರೋ ಹಾಗೆ ನೋಡಿಕೊಂಡೆ ಸರ್. ಕತ್ತು ಮುರಿದ್ರೆ ಅದು ಕೊಲೆ ಅಂತ ಗೊತ್ತಾಗತ್ತೆ ಅಂತ ಮುಖ ತುಂಬ ಬಟ್ಟೆ ಸುತ್ತಿದೆ, ನೀರು ಹಾಕಿದೆ, ತಪ್ಪೆ ತಪ್ಪೆ ಮಾಡಿದೆ ಸರ್. ಆಗ ಗಾಳಿ ಆಡಲ್ಲ, ಮಾಯಿಶ್ಚರ್ ಮಾತ್ರ ಒಳಗೆ ಹೋಗುತ್ತೆ. ಉಸಿರಾಡೋಕ್ಕೆ ಪ್ರಯತ್ನ ಪಟ್ಟಷ್ಟು ಮತ್ತಷ್ಟು ಕಷ್ಟ ಆಗುತ್ತೆ. ಅದನ್ನು ನೋಡ್ತಿದ್ದ ಹಾಗೆ ಪ್ರಾಣ ಹೋಗುತ್ತೆ. ಹಾಗೆ ಯಾವುದೇ ಕ್ಲೂ ಸಿಗದೆ ಇದೊಂದು ಅಮಾನುಷ ಕೆಲಸ, ಯಾವುದೋ ಗಾಳಿ ಹೊಡೆದು ಜೀವ ಹೋಗಿದೆ ಅಂತ ಅನ್ಕೋತಾರೆ. ಕೊಲೆಗಾರ ಎಷ್ಟೇ ಬುದ್ಧಿವಂತಿಕೆಯಿಂದ ಕೊಲೆ ಮಾಡಿದ್ರು, ಒಂದಲ್ಲ ಒಂದಿನ ನಮ್ಮ ಕೈ ಸಿಕ್ಕಾಕೊಳ್ಳೇಬೇಕು. ಈಗ ಹೊಸ ಬಗೆಯ ಕೊಲೆ ಅಂತ ಪುಸ್ತಕ ಬರಿ. ಜೈಲಲ್ಲಿ ನಿನಗೆ ಬರೆಯೋದಕ್ಕೆ ಸಾಕಷ್ಟು ಟೈಮ್ ಇರುತ್ತೆ. ಹೌದು, ನಮ್ಮ ಹೋರಾಟ ಸಿದ್ಧಾಂತಗಳ ಮೇಲೆ ನಿಂತಿರಬೇಕು. ಈ ಮೂಢನಂಬಿಕೆ ಅಂತ ಅನ್ನೋದು ಸಮಾಜದ ನಿಜವಾದ ಪಿಡುಗು. ಸಾವಿರಾರು ವರ್ಷಗಳಿಂದ ಹಲವಾರು ಜನರಿಗೆ ತುಂಬಾ ಹಿಂಸೆ ಕೊಟ್ಟಿದೆ. ಪ್ರಾಣಿ ಬಲಿಯಂತೂ ಹೇಳದೆ ಬೇಡ. ಎಷ್ಟೋ ಊರುಗಳಲ್ಲಿ ಹೆಂಗಸರು ಮಕ್ಕಳು ಓಡಾಡದೇ ಇರೋ ಹಾಗೆ ಈ ಮಾಟ ಮಂತ್ರ ಹಬ್ಬಿದೆ.
ಈ ಕ್ಷುದ್ರ ಆಚರಣೆ ನೇರವಾಗಿ ಅನಿಷ್ಟ ಹರಡೋದು ಒಂದ್ ಕಡೆ ಆದ್ರೆ ಇದ್ರ ಅಡ್ವಾಂಟೇಜ್ ತಗೊಳ್ಳೋರು ಕುಮಾರ್ನಂತವರು ತುಂಬಾ ಜನ ಕಾಯ್ತಿರ್ತಾರೆ. ಜನರಿಗೆ ಎಜುಕೇಟ್ ಮಾಡಿದ್ರೆ ಈ ಪಿಡುಗನ್ನ ಸಾಕಷ್ಟು ತಡಿಬಹುದು. ಆದ್ರೆ ಎಜುಕೇಟೆಡ್ಗಳೇ ಇದನ್ನ ದುರುಪಯೋಗ ಪಡಿಸ್ಕೊಂಡ್ರೆ ಎಂತ ದೌರ್ಭಾಗ್ಯ ಅಲ್ವಾ?